ಇದರಲ್ಲಿ ನೇರವಾಗಿ ತಲಾಟಿ ಮತ್ತು ಇವತ್ತು ಕಂದಾಯ ಇಲಾಖೆಯವರು ನೇರ ಹೊಣೆಗಾರ ಒಂದು ಅಮಾಯಕರನ್ನ ಒಂದು ಬಡತನದಲ್ಲಿ ಇರತಕ್ಕಂತ ಅಜ್ಜ ಅಜ್ಜಿನ ತಂದು ಇವತ್ತು ಬೀದಿಗೆ ನಿಲ್ಲಿಸಿದ್ರೆ ಅವರು ಇರಲಿಕ್ಕೆ ಬೇರೆ ಯಾವುದೇ ಮನೆ ಇಲ್ಲ ಪಟ್ಟಿಹಾಳ ಕೆಬಿ ಗ್ರಾಮದಲ್ಲಿ ರೈತನ ಮನೆ ತೆರವು ರಸ್ತೆ ತಡೆದು ಪ್ರತಿಭಟಿಸಿದ ಕುಟುಂಬಸ್ಥರು ಇನ್ನು ಬೈಲಹೊಂಗಲ ತಾಲೂಕಿನ ಪಟ್ಟಿಹಾಳ ಕೆಬಿ ಗ್ರಾಮದಲ್ಲಿ ರೈತನ ಮನೆ ತೆರವುಗೊಳಿಸಿದ ಘಟನೆ ನಡೆದಿದೆ ಮಂಜುನಾಥ ಮಿರ್ಜಿ ಎಂಬವರು ಗ್ರಾಮದ ಸರ್ವೆ ನಂಬರ್ 103 ರಲ್ಲಿ ರಸ್ತೆಯ ಎರಡೂ ಬದಿಯ ಚರಂಡಿ ಜಾಗೆಯನ್ನು ಅತಿಕ್ರಮಣ ಮಾಡಿ ಹೊಲ ಮಾಡಿಕೊಂಡು ರಾಜ್ಯ ಹೆದ್ದಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮನೆ ನಿರ್ಮಿಸಿಕೊಂಡಿರುವುದಾಗಿ ಹಾಗೂ ತಮ್ಮ ಹೊಲಕ್ಕೆ ಹೋಗಲು ರಸ್ತೆ ನೀಡದಿರುವುದಾಗಿ ಮಡಿವಾಳಪ್ಪ ಕಡಬಿ ಎಂಬ ವ್ಯಕ್ತಿ ದೂರಿದರು ಈ ಹಿನ್ನೆಲೆಯಲ್ಲಿ ಇಂದು ಮಾನ್ಯ ಉಪವಿಭಾಗಾಧಿಕಾರಿಗಳ ಹಾಗೂ ತಹಸೀಲ್ದಾರರ ಸಮ್ಮುಖದಲ್ಲಿ ಮನೆಯನ್ನು ತೆರವುಗೊಳಿಸಲಾಗಿದೆ ಇನ್ನು ಸಂತ್ರಸ್ತರು ಮಾಧ್ಯಮಗಳೊಂದಿಗೆ ಮಾತನಾಡಿ ಮನೆಯನ್ನು ತೆರವುಗೊಳಿಸುವ ಪೂರ್ವದಲ್ಲಿ ನಿಗದಿತ ಅವಧಿಯಲ್ಲಿ ನಮ್ಮ ಗಮನಕ್ಕೆ ತರಬೇಕಾಗಿತ್ತು ಆದರೆ ನಿನ್ನೆ ಸಾಯಂಕಾಲ 4:30 ಕ್ಕೆ ತಲಾಟಿರವರು ಆದೇಶ ಪ್ರತಿಯನ್ನ ನೀಡಿದ್ದಾರೆ ಹಾಗೂ ನಮ್ಮ ಉಳುಮೆ ಮಾಡುವ ಭೂಮಿಯನ್ನ ಯಾವುದೇ ಪರಿಹಾರ ನೀಡದೆ ರಸ್ತೆ ಮಾಡಲಾಗಿದೆ ಸದ್ಯ ನಮಗೆ ವಾಸಿಸಲು ಮನೆ ಇಲ್ಲ ಹೀಗಾಗಿ ನಾವು ರಸ್ತೆಯ ಮೇಲೆ ಜೀವನ ಸಾಗಿಸಬೇಕಾಗಿದೆ ಎಂದು ತಿಳಿಸಿದರು ಮನೆ ಕಟ್ಟಿದ್ದು ಸರ್ ಇಲ್ಲಿ ಪಕ್ಕದಲ್ಲಿ ಆ ಮನೆ ಕಟ್ಟಿದಂತ ಸಂದರ್ಭದಲ್ಲಿ ಗವರ್ಮೆಂಟ್ ಅವರು ಬಂದ್ಬಿಟ್ಟು ಇಲ್ಲ ನಿಮ್ಮ ಮನೆ ನಮ್ಮ ರೋಡಲ್ಲಿದೆ ಅದಕ್ಕೆ ನಾವು ನಿಮ್ಮ ಮನೆಯನ್ನು ಕೆಡುತ್ತೇವೆ ನಮ್ಮ ರೋಡಲ್ಲಿ ನೀವು ಮನೆ ಕಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದರು ಅದೇನೋ ಮ್ಯಾಪಲ್ಲಿ ಅವ್ರು ರೋಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ಅಕ್ರಮವಾಗಿ 1 ಎಕರೆ ಜಮೀನಿನಲ್ಲಿ ನಮ್ಮ ಹೊಲದಲ್ಲಿ ಅಕ್ರಮವಾಗಿ ರಸ್ತೆಯನ್ನು ಸಾಗಿಸಿದ್ದಾರೆ ನಮಗೆ 1 ಎಕರೆ ಜಮೀನು ಸಾಗಿಸಿದರೆ ನಮಗೆ ಯಾವುದೇ ರೀತಿ ಪರಿಹಾರವನ್ನು ಕೊಟ್ಟಿಲ್ಲ 70-80 ವರ್ಷದಿಂದ ಇವರು ಅವರೇನು ಅಕ್ರಮವಾಗಿ ಸಾಗಿಸಿದಾರಲ್ಲ ಯಾವುದೇ ರೀತಿ ಒಂದು ರೂಪಾಯಿನೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ ನೋಟಿಸನ್ನು ಏನು ಮಾಡಿದ್ರು ಸರ್ ಈಗ ಸುಮಾರು ನೋಟಿಸ್ಗಳನ್ನ ಅವರು 2 ನೋಟಿಸನ್ನು ಕೊಟ್ಟಿದ್ರು ಸರ್ 26 ಕಳೆದ 26/12/2022 ತಾರೀಕು ಈ ಒಂದು ನೋಟಿಸನ್ನು ಕೊಟ್ಟಿದ್ರು ಸರ್ ಅದರಲ್ಲಿ ಡೆಮಾಲಿಸ್ ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ ನಮಗೆ ಮುನ್ನೆಚ್ಚರಿಕೆ ನೋಟಿಸನ್ನು ಕೊಟ್ಟಿದ್ರು ಅವರು ಮುನ್ನೆಚ್ಚರಿಕೆ ನೋಟಿಸನ್ನು ಕೊಟ್ಟರು ನಾವು ಮುನ್ನೆಚ್ಚರಿಕೆ ನೋಟಿಸ್ ಕೊಟ್ಟಾರ ಅಂತೇಳಿ ನಾವು ಅದಕ್ಕೆ ಪೂರ್ವ ತಯಾರಿ ಡಾಕ್ಯುಮೆಂಟ್ಸ್ಗಳನ್ನು ತೆಗಿಸ್ತಾ ಇದ್ದೆವು ಆಮೇಲೆ ನಿನ್ನೆ ಸಂಜೆ 4:30 ಗ್ರಾಮ ಪಂಚಾಯತಿ ಪಟ್ಟಿಯಾಳ ಕೆಬಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಬರ್ತಾರೆ ಬಂದು ನಮ್ಮಲ್ಲಿ ನಮ್ಮ ದೊಡ್ಡಪ್ಪ ಇರತಕ್ಕಂಥವರು ಅವರು ಹೆಬ್ಬಟ್ ಅನ್ಎಜುಕೇಟೆಡ್ ಅವರು ವಿಲೇಜ್ ಅಕೌಂಟೆಂಟ್ ಬಂದು 4:30 ಲೆಟ್ರನ್ನು ಕೊಡ್ತಾರೆ ಸರ್ ಅವರು ಆ ಲೆಟ್ರನ್ನು ಕೊಟ್ಟು ಆ ಲೆಟರ್ ಡಿಸ್ಪ್ಯಾಚ್ ಆಗಿರೋ ಡೇಟ್ ಏನಿದೆ ಅಂದರೆ 16/11/2022 ಆ ಲೆಟರ್ ಡಿಸ್ಪ್ಯಾಚ್ ಆಗಿದೆ ಆಫೀಸ್ದಿಂದ ಆ ಇಸ್ವಿಗೆ ಆಗಿರೋ ಡಿಸ್ಪ್ಯಾಚ್ ಲೆಟರ್ ನಮಗೆ ತಂದು ಕೊಟ್ಟಿರೋದು ನಿನ್ನೆ ಸಂಜೆ 4:30 ನಿನ್ನೆ ಅದರಲ್ಲಿ ಹೇಳಿದಾರ ಅವರು ಆದೇಶ ಹೇಳ್ತಾರ ಅವರ ಅದರಲ್ಲಿ ಇಲ್ಲ ನಿಮ್ಮ ಮನೆಯನ್ನ ಡಿಮಾಲಿಸ್ ಮಾಡ್ಲಿಕ್ಕೆ ಗೌರ್ಮೆಂಟ್ದಿಂದ ಆದೇಶ ಆಗಿದೆ ಅದಕ್ಕೆ ನಾವು ಡಿಮಾಲಿಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ನಿನ್ನೆ 4:30 ನಂತರ ನಾವು ಕೋರ್ಟ್ ಸ್ಟೇ ತರಬೇಕಂತ ಹೋದೆವು ಕಾನೂನಿನ ತೊಡಕುಗಳು ನಮ್ಮಲ್ಲಿ ಕೋರ್ಟ್ನಿಂದ ಸ್ಟೇ ತರಲಿಕ್ಕೆ ನಮ್ಮ ಪೂರಕ ನಮ್ಮ ಇದು ಆಗಲಿಲ್ಲ ಅನುಕೂಲಕರ ವಾತಾವರಣ ಆಗಲಿಲ್ಲ ಹಾಗಿದ್ದಾಗ ಇವತ್ತು ಬಂದು ಎಲ್ಲ ಮನೆಯನ್ನು ಡೆಮಾಲಿಸ್ ಮಾಡಿಬಿಟ್ರು 16:11 ಆಫೀಸಿಂದ ಡಿಸ್ಪ್ಯಾಚ್ ಆಗಿದೆ ಅದರಲ್ಲಿ ಹೆಬ್ಬಟ್ ಸೈ ಮಾಡಿಸ್ಕೊಂಡಿದ್ದಾರೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಅಂದ್ರೆ ಹೆಬ್ಬಟ್ ಸೈ ಮಾಡಿಸ್ಕೊಂಡಿದ್ದಾರೆ ರಿಸೀವ್ಡ್ ಡೇಟ್ ಆಗ್ತಿಲ್ಲ ನಿನ್ನೆ ನಾನು ವಿತ್ ರೆಕಾರ್ಡಿಂಗ್ ಇದೆ ತಲಾಟಿ ಅವ್ರ ಜೊತೆ ಮಾತಾಡಿರೋದು ನಿನ್ನೆ ರಾತ್ರಿ 12 ಗಂಟೆವರೆಗೂ ತಲಾಟಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದೀನಿ ತಲಾಟಿ ಅವರು ಯಾವುದೇ ಕಾರಣಕ್ಕೂ ನನಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಯಾಕೆ ಕಾಂಟ್ಯಾಕ್ಟ್ ಆಗಲಿಲ್ಲ ನಾನು ಹೇಳಿದೆ ಅವರಿಗೆ ನೀವು ನಮ್ಮ ದೊಡ್ಡಪ್ಪನ ಕಡೆಯಿಂದ ಸಿಗ್ನೇಚರ್ ತಗೊಂಡಿದ್ದೀರಿ ಲೆಟ್ರಿಗೆ ಸಿಗ್ನೇಚರ್ ತಗೊಂಡಿದ್ದೀರಿ ಸರಿ ತಗೊಳ್ರಿ ಆ ಅವರಿಗೆ ಹೆಬ್ಬಟ್ಟ ಸೈ ಮಾಡಿದಾರಲ್ಲ ಆ ಹೆಬ್ಬಟ್ಟ ಸೈ ಕೆಳಗಡೆ ನಾನು ರಿಸೀವ್ ಡೇಟ್ ಹಾಕ್ತೇನೆ ಏನಿಲ್ಲ ನೀವು ಇವತ್ತು ನಮಗೆ ಲೆಟರ್ ಕೊಟ್ಟಿದ್ದೀರಿ ಅಂತ ಡೇಟ್ ಹಾಕ್ತೇನೆ ಅಂತ ಹೇಳಿದ್ರೆ ಅವರು ತಲಾಟಿ ಅವರು ತಪ್ಪಿಸಿ ಓಡಾಡಿದರು ಯಾವುದೇ ಕಾರಣಕ್ಕೂ ಅಲ್ಲಿದ್ದೇನೆ ಇಲ್ಲದೇನೆ ಒಂದು ಸಾರಿ ಹೇಳಿದ್ರು ಪೂಜಾರಿ ಸರ್ ಕೊಟ್ಟಿದ್ದೆ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ತಹಸೀಲ್ದಾರ್ ಆಫೀಸ್ನಲ್ಲಿ ಅಂತ ಹೇಳಿದ್ರು ಪೂಜಾರಿ ಸರ್ ಕಡೆ ಹೋಗಿ ಕೇಳಿದ್ರೆ ಇಲ್ಲ ನನ್ನ ಕಡೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಫೋನ್ಹಚ್ಚಿ ಮಾತಾಡೋ ಕೊಟ್ಟೆ ಅವರಿಗೆ ಇಲ್ಲ ಪೂಜಾರಿ ಸರ್ ಹೇಳಿದ್ರು ನನ್ನ ಕಡೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತಾರ ಕಂದಾಯ ನಿರೀಕ್ಷಕರ ಕಡೆ ಸರ್ಕಲ್ ಕಡೆ ಕೊಟ್ಟಿದ್ದೇವೆ ಡಾಕ್ಯುಮೆಂಟ್ಸ್ ಹಂಗಾರೆ ಸರ್ಕಲ್ ಸರ್ ಇಲ್ಲಿ ಯಾವ್ದಾರು ಕೊಡ್ತಾನೆ ಮಾತಾಡ್ರಿ ಫೋನ್ಯಾಗ ಅಂತೇಳಿ ಇಲ್ಲ ಸರ್ಕಲ್ ಸರ್ ಕಡೆ ತಹಸೀಲ್ದಾರ್ ಸರಿಗೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದ್ರೆ ತಹಸೀಲ್ದಾರ್ ಸರಿಗೆ ಫೋನ್ ಕಮ್ಯುನಿಕೇಶನ್ ಆಗಲಿಲ್ಲ
ಆ ನಂತರ ಮತ್ತೆ ಏನು ಮಾಡಿದೆ ತಹಸೀಲ್ದಾರ್ ಸರ್ಗೆ ನಾನು ವಾಟ್ಸ್ಆಪ್ ಮಾಡಿದೆ ಹೀಗೆ ಸರ್ ನಮಗೆ ಅನ್ಯಾಯ ಆಗಿದೆ ನಾನು ಅದನ್ನ ಇದರಲ್ಲಿ ಬರೆದು ನಾನು ಅವರ ಸಿಗ್ನೇಚರ್ ಹಾಕಿ ಅವರಿಗೆ ವಾಟ್ಸ್ಆಪ್ ಮಾಡಿದೆ ಆಮೇಲೆ ಪೊಲೀಸ್ ಸ್ಟೇಷನ್ದಲ್ಲಿ ತಲಾಟೆ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದೆ ರಾತ್ರಿ 12 ಗಂಟೆಗೆ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ದೆ ಆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಇಲ್ಲ ನೀವು ತಲಾಟೆ ಅವರ ಕುರಿತು ನಾವು ಕಂಪ್ಲೇಂಟ್ ಮೊದಲು ತಗೊಳ್ತೇವೆ ಅಂತ ಹೇಳಿದ್ರು ನಾವು ಬೈಲಹೊಂಗಲ್ ಡಿಎಸ್ಪಿ ಆಫೀಸ್ನಲ್ಲಿ ಪಿಎಸ್ಐ ಮತ್ತು ಪೊಲೀಸ್ ಎಲ್ಲಾ ಸಿಪಿಐ ಎಲ್ಲಾ ಸರ್ಸ್ ಎಲ್ಲಾ ಕೂಡಿದ್ರು ಆ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ತಗೊಳ್ತೇನೆ ಅಂತ ಹೇಳಿದ್ರು ಆಯ್ತು ನೀವು ಸ್ಟೇಷನ್ಗೆ ಬನ್ನಿ ನಾವು ಕಂಪ್ಲೇಂಟ್ ತಗೊಳ್ತೇವೆ ಅಂತ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ ತಕ್ಷಣ ಅಂತಂದ್ರೆ ಇಲ್ಲ ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಕಂಪ್ಲೇಂಟ್ ನಾವು ತಗೊಳ್ಳಂಗಿಲ್ಲ ಅಂತ ಹೇಳಿದ್ರು ಅದು ಇಲ್ಲಿ ತಗೊಳ್ತೇವೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ತಗೊಳ್ಳಂಗಿಲ್ಲ ಅಂತ ಹೇಳಿದ್ರು ಅದು ಯಾಕೆ ಹೇಳಿದ್ರು ನಮಗೂ ಗೊತ್ತಾಗಲಿಲ್ಲ ಹೀಗಾಗಿ ಒಂದು ಅಮಾಯಕರನ್ನ ಒಂದು ಬಡತನದಲ್ಲಿ ಇರತಕ್ಕಂತ ಅಜ್ಜ ಅಜ್ಜಿನ ತಂದು ಇವತ್ತು ಬೀದಿಗೆ ನಿಲ್ಲಿಸಿದ್ರೆ ಅವರು ಇರಲಿಕ್ಕೆ ಬೇರೆ ಯಾವುದೇ ಮನೆ ಇಲ್ಲ ಅವರಿಗೆ ರಸ್ತೆಯಲ್ಲೇನೋ ಉಳಿಬೇಕು ಅವರಿಗೆ ಬೇರೆ ದಾರಿನೇ ಇಲ್ಲ ಅವರಿಗೆ ರಸ್ತೆಯಲ್ಲಿ ವಾಸ ಮಾಡಬೇಕಿನ್ನ ಒಂದು ಎಕರೆ ಜಮೀನು ಸುಮಾರು ವರ್ಷಗಳಿಂದ ಒಂದು ಎಕರೆ ಜಮೀನನ್ನು ಇವರು ಒತ್ತುವರಿ ತಗೊಂಡು ಅವರು ಯಾವುದೇ ರೀತಿ ಪರಿಹಾರ ಕೊಡುವುದಿಲ್ಲ ಇವರು ಇತ್ತೀಚೆಗೆ ದುಡಿಮೆ ಮೇಲೆ ಕಟ್ಟಿಸಿಕೊಂಡಿರ್ತಕ್ಕಂತ ಮನೆಯನ್ನು ಕೂಡ ಇವತ್ತು ಸರ್ವನಾಶ ಮಾಡಿಬಿಟ್ರು ಹೀಗಾಗಿ ಆ ಎಲ್ಲ ಕುಟುಂಬದವರ ಬಾಳು ಇವತ್ತು ಬೀದಿಗೆ ಬಂದುಬಿಟ್ಟಿದೆ ಇವತ್ತು